ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಇತ್ತೀಚಿನ ದಿನಗಳಲ್ಲಿ ಪದವಿಗಳನ್ನು ಪಡೆದುಕೊಳ್ಳೋದು, ಪ್ರಶಸ್ತಿಗಳನ್ನು ಪಡೆದುಕೊಳ್ಳೋದು ಒಂದು ಶೋಕಿ ಅಂತಾಗಿದೆ. ಅಣಬೆ ಸಸಿಯಂತೆ ಇಡೀ ಭಾರತದಾದ್ಯಂತ ಪದವಿಗಳನ್ನು ಕೊಡ್ತಕ್ಕಂಥ, ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ, ಅಯ್ಯೋ ಎಂಥ ನಾಚಿಕೆಗೇಡಿನ ಸಂಗತಿ ಅಂದರೆ, ದುಡ್ಡು ಕೊಟ್ಟರೆ ಡಾಕ್ಟ್ರೇಟನ್ನು ಕೂಡ ಕೊಡ್ತಕ್ಕಂಥ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಈ ಸಂಸ್ಥೆಗಳು ಹೇಗಾದಿರಲಿ, ಆದರೆ ಪಡಿತಕ್ಕಂಥ ಜನಗಳಿಗೆ ನಾಚಿಕೆ ಎನ್ನೋದು ಇರಬೇಕಲ್ಲ. ಕನಿಷ್ಠ ನಾಚಿಕೆ ಇಲ್ಲದಂಥ ಜನಗಳು ಇದಕ್ಕೆ ಅರ್ಜಿ ಸಲ್ಲಿಸಿ ಫೀಸ್ ತುಂಬಿ, ಫೀಸ್ ಅಂದರೆ ದುಡ್ಡು ಕೊಟ್ಟು ಪದವಿಗಳನ್ನು ಪಡಿತಾ ಇದ್ದಾರೆ. ಅವು ಎಲ್ಲಿ ತಲೆ ಎತ್ತಿವೆ ಅಂದರೆ, ನಮ್ಮ ರಾಜ್ಯದವರಿಗೆ ಬೇರೆಯವರು ಬೇರೆ ರಾಜ್ಯದವರು ಕೊಡ್ತಾರೆ, ಬೇರೆ ರಾಜ್ಯದವರಿಗೆ ನಮ್ಮ ರಾಜ್ಯದವರು ಪದವಿಗಳನ್ನು ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಮೆಮೋರಿಯಲ್ ಹಾಲ್ಗಳನ್ನು ಬುಕ್ ಮಾಡಿ ಅಲ್ಲಿ ಜನಗಳನ್ನು ಸೇರಿಸಿ, ಪದವಿಗಾಗಿ ಪಡುವಂತಹ ಜನಗಳನ್ನು ಸೇರಿಸಿ ಅವರಿಂದ ದುಡ್ಡನ್ನು ವಸೂಲಿ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ನೀಡತಕ್ಕಂಥ ಒಂದು ವ್ಯವಸ್ಥಿತ ದಂಧೆ ಭಾರತದಾದ್ಯಂತ ನಡೆದಿದೆ. ಇದು ನಿಜಕ್ಕೂ ಖಂಡನೀಯವಾದಂಥ ಒಂದು ಸಂಗತಿಯಾಗಿದೆ. ಇದೇನಾದರೂ ಹೋಗಲಿ, ಕನಿಷ್ಠ ಪಕ್ಷ ವಿಶ್ವವಿದ್ಯಾಲಯಗಳಾದರೂ ತಮ್ಮ ಘನತೆ ಗೌರವವನ್ನು ಉಳಿಸಿಕೊಂಡಿವೆ ಅಂದರೂ ಕೂಡ ಅಲ್ಲೂ ಕೂಡ ಅದೇ ಹಣೆ ಬರನೇ. ಗೌರವ ಡಾಕ್ಟ್ರೇಟ್ ಕೊಡ್ತಕ್ಕಂಥ, ಸಾಮಾಜಿಕ ಕೆಲಸಗಳನ್ನು ಮಾಡಿದಂಥ, ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥ, ರಾಜಕೀಯವಾಗಿ ಭಾಳ ಮುತ್ಸದ್ದಿತನದಿಂದ ವರ್ತನೆ ಮಾಡಿದಂಥ ವ್ಯಕ್ತಿಗಳಿಗೆ, ವಿಜ್ಞಾನದಲ್ಲಿ ದೊಡ್ಡ ಆವಿಷ್ಕಾರವನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಗೌರವ ಡಾಕ್ಟ್ರೇಟ್ ಕೊಡೋದು ವಾಡಿಕೆ ಇತ್ತು ಹಿಂದೊಮ್ಮೆ. ಆದರೆ ಆ ವಾಡಿಕೆ ಇವತ್ತು ವಾಡಿಕೆಯಾಗಿ ಉಳಿದಿಲ್ಲ. ಅದಕ್ಕೆ ಅಲ್ಲೂ ಕೂಡ ಪೈಪೋಟಿಯಿಂದ ದುಡ್ಡು ಕೊಟ್ಟರೆ ಸಿಗ್ತದೆ ಅಂತನ್ನೋ ರೀತಿಯೊಳಗೆ ನಡೆದಿದೆ. ಎಂಥ ಆಶ್ಚರ್ಯ ಅಂದರೆ, ಮಠಾಧೀಶರು ಕೂಡ ಡಾಕ್ಟ್ರೇಟ್ಗಾಗಿ ಹಾತೊರಿತಾ ಇದ್ದಾರೆ, ಅರ್ಜಿಗಳನ್ನು ಹಾಕ್ತಾರೆ, ದುಡ್ಡು ಕೊಡ್ತಾರೆ, ವಶೀಲಿ ಬಾಜಿ ಹಚ್ತಾರೆ ವಿಶ್ವವಿದ್ಯಾಲಯಗಳಿಂದ. ನಾನು ಯಾಕೆ ತೊಗೊಳ್ಬಾರ್ದು, ನೀನು ಯಾಕೆ ತೊಗೊಳ್ಬಾರ್ದು ಅಂತ ಡಾಕ್ಟ್ರೇಟ್ಗಳನ್ನು ತೊಗೊಳ್ತಾರೆ. ಡಾಕ್ಟ್ರೇಟ್ ತೊಗೊಂಡು ಮಾತ್ರಕ್ಕೆ ಇವರು ಡಾಕ್ಟರ್ ಆಗಲು ಸಾಧ್ಯವೇ? ಜನರನ್ನು ಯಾಮಾರಿಸಬಹುದು, ಜನರನ್ನು ನೀವು ದಾರಿ ತಪ್ಪಿಸ್ಬೋದು. ಜನರಿಗೆ ಇಂಥ ವಿಶ್ವವಿದ್ಯಾಲಯ ಕೊಡಮಾಡಿದೆ ಅಂತಂದು ಅಂದಾಕ್ಷಣ ನಿಮ್ಮ ಬಗ್ಗೆ ಗೌರವ ಬರ್ಬೋದು, ಆದರೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲದೇ ಇದ್ದರೆ? ನನಗೆ ಆಶ್ಚರ್ಯ ಆಯಿತು. ನಮ್ಮ ಭಾಗದ ಹಲವಾರು ಜನಗಳು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಮುಗಿಬಿದ್ದು ಗೋವಾಕ್ಕೆ ಹೋಗಿ ಡಾಕ್ಟ್ರೇಟನ್ನು ತೊಗೊಂಡು ಬಂದರು. ನನಗೆ ಆಮೇಲೆ ಹಿಂದೆ ಗೊತ್ತಾಯಿತು ಇದರದ್ದು ಬೆಲೆ ಎಷ್ಟು ಅಂದರೆ 25,000 ಅಂತೆ. ವಿದೇಶದಲ್ಲಿ ಹೋಗಿ ತೊಗೊಂಡು ಬಂದರೆ ಅದು 2 ಲಕ್ಷ ಅಂತೆ. ಮತ್ತೊಂದು ಇನ್ನೊಂದು 2-3 ದೇಶಗಳನ್ನು ಸುತ್ತಾಡ್ತಂದರೆ ಅದು 3-4 ಲಕ್ಷ ಅಂತೆ. ಎಲ್ಲ ಫ್ಲೈಟ್ ಖರ್ಚು, ಅಲ್ಲಿ ಸಭಾಂಗಣದ ಖರ್ಚು ಇದೆಲ್ಲವನ್ನು ಕೊಟ್ಟರು. ವಿದೇಶದಲ್ಲೂ ಕೂಡ ಡಾಕ್ಟ್ರೇಟ್ ಕೊಡೋರು ಇದ್ದಾರೆ ಪುಣ್ಯಾತ್ಮರು. ಈ ಡಾಕ್ಟ್ರೇಟ್ ಕೊಡೋರು ಹೇಗಾದ್ರಲ್ಲಿ ತಗೊಳ್ಳೋರು ಇದ್ದಾರಲ್ಲ, ಇದ್ರ ಬಗ್ಗೆ ತುಂಬ ನಾಚಿಕೆ ಆಗಬೇಕಾದ ಸಂಗತಿ ಇದೆ. ಒಂದ್ಸಲ ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ ಅಂತ ಒಂದು ಗ್ರಾಮ ಇದೆ. ಆ ನಾಲ್ವಾರದಲ್ಲಿ ನನಗೆ ಅತ್ಯಂತ ಆತ್ಮೀಯರಾದಂಥ ಪೂಜ್ಯ ಶ್ರೀ ತೋಟೇಂದ್ರ ಸ್ವಾಮೀಜಿಗಳಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಶಹಾಪುರಕ್ಕೆ ಬಂದಾಗ ಒಂದು ಕಥೆಯನ್ನು ಹೇಳಿದರು. ಹೀಗೆ ಒಬ್ಬ ಮನುಷ್ಯ ಆಗರ್ಭ ಶ್ರೀಮಂತನಾಗಿದ್ದಂತೆ, ಆಗರ್ಭ ಶ್ರೀಮಂತನಾದಂತಹ ವ್ಯಕ್ತಿ ತನ್ನ ಕುದುರೆಯ ಮೇಲೆ ಕುಳಿತು ಹೊರಟಿದ್ದಂತೆ. ಹೀಗೆ ಪ್ರಯಾಣಕ್ಕೆ ಹೊರಟಿದ್ದಾಗ ದಾರಿಯಲ್ಲಿ ಒಂದು ದೊಡ್ಡ ಕ್ಯೂ ನೋಡಿದಂತೆ. ಜನ ಮುಕ್ಕುರಿ ಬಿದ್ದಾರೆ, ಕ್ಯೂ ನಿಂತಿದೆ, ಏನಾಗಿರ್ಬೋದು ಅಂತ ಗಮನಿಸಿ ಯಾರಿಗೂ ಕೇಳಿದಂತೆ. ಏನಪ್ಪ ಇಲ್ಲಿ ಏನಾಗಿದೆ, ಏನು ನಡೆದಿದೆ ಅಂತ ಕೇಳಿದಾಗ ಅಲ್ಲಿ ಜನ ಹೇಳಿದ್ರಂತೆ, ಏನಿಲ್ಲ ಸರ್, ಇಲ್ಲಿ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ ಅಂತಂದೆ. ಎಷ್ಟಕ್ಕಪ್ಪ ಡಾಕ್ಟ್ರೇಟ್ ಅಂದರೆ? ಏ, 10,000 ರೂಪಾಯಿಗೆ ಒಂದು ಡಾಕ್ಟ್ರೇಟ್ ಕೊಡ್ತಾರೆ ರೀ ಅಂತ. ಸರಿ ಅಂತಂದು ಅವನು ಕ್ಯೂನೇ ನಿಂತು 10,000 ರೂಪಾಯಿಗೆ ಒಂದು ಡಾಕ್ಟ್ರೇಟ್, ತನ್ನ ಪಾಳೆ ಬಂದಾಗ ತಾನು 10,000 ರೂಪಾಯಿ ಕೊಟ್ಟ, ಆತಗೂ ಒಂದು ಡಾಕ್ಟ್ರೇಟ್ ಅವರು ಕೊಡ ಮಾಡಿದರು. ಆ ಡಾಕ್ಟ್ರೇಟ್ ತೊಗೊಂಡ ಮುಂದೆ ಹೊರಟಿಂದ, ಹೀಗೆ ದಾರಿ ಉದ್ದಕ್ಕೆ ಹೀಗೆ ಹೊರಟಿಂದಂತ ಹೊರಟಾಗ ಒಂದು ಕ್ಷಣ ಒಂದು ವಿಚಾರ ಹೊಳಿತು. ಅಯ್ಯೋ, ಡಾಕ್ಟ್ರೇಟ್ ಕೇವಲ ನನಗಷ್ಟೇ ತೊಗೊಂಡೆ, ಮತ್ತು ನನ್ನ ಕುದುರೆಗೆ ಒಂದು ಡಾಕ್ಟ್ರೇಟ್ ತೊಗೊಳ್ಬೇಕಾಗಿತ್ತಲ್ಲ ಅಂತ ಬಂದು ಮರು ವಾಪಸ್ ಬಂದು ಮತ್ತೆ ಆ ಕ್ಯೂನಲ್ಲಿ ಸರದಿಯಲ್ಲಿ ನಿಂತ್ಕೊಂಡು ಮತ್ತೆ ತನ್ನ ಪಾಳಿ ಬಂದಾಗ ಅವರಲ್ಲಿ ವಿನಂತಿ ಮಾಡಿಕೊಂಡಂತೆ, ನನಗೆ ಡಾಕ್ಟ್ರೇಟ್ ಕೊಟ್ಟಿರಿ, ಸರಿ ನನ್ನ ಕುದುರೆಗೆ ಒಂದು ಡಾಕ್ಟ್ರೇಟ್ ಕೊಡ್ರಿ ಅಂತ ಕೇಳಿದಾಗ ಆ ವ್ಯಕ್ತಿಗಳು ಹೇಳಿದ್ರಂತೆ, ಅಯ್ಯೋ, ಡಾಕ್ಟ್ರೇಟ್ ಕೊಡೋದು ಕೇವಲ ಕತ್ತೆಗಳಿಗೆ ಮಾತ್ರ, ಕುದುರೆಗಳಿಗೆ ಅಲ್ಲ ಅಂತ ಹೇಳಿದ್ರಂತೆ. ಇಂಥ ಲಜ್ಜೆಗೆಟ್ಟ, ನಾಚಿಕೆಯ ಮಾನ ಮರ್ಯಾದೆ ಯಾವೊಂದೂ ಇಲ್ಲದಂಥ ಜನಗಳು ಇವತ್ತು ಡಾಕ್ಟ್ರೇಟ್ಗಳಿಗೆ ಮುಗಿಬಿದ್ದಾರೆ. ಅನೇಕ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರ ನೋಡ್ತಿದ್ದೀವಿ, ರೈತ ಸಂಘದವರು, ಕನ್ನಡ ಪರ ಸಂಘಟನೆಯವರು, ಅವರು ಕೂಡ ಡಾಕ್ಟ್ರೇಟಿಗೆ ಹಾತೊರಿತಿದ್ದಾರೆ. ಅಲ್ಲಿ 4-6 ಹಾಡುಗಳನ್ನು ಹಾಡಿದಂಥ, ಅಲ್ಲಿ 4-6 ಚಳವಳಿಗಳಲ್ಲಿ ಭಾಗವಹಿಸಿದಂಥ ದಲಿತ ಸಂಘರ್ಷ ಸಮಿತಿಯ ಹುಡುಗರು ಕೂಡ ಇದಕ್ಕೆ, ಈ ಆಮಿಷಕ್ಕೆ ಬಲಿಯಾಗ್ತಿದ್ದಾರೆ ಅಂತಂದರೆ ನನಗೆ ನಿಜಕ್ಕೂ ಹೇಸಿಗೆ ಅನ್ನಿಸ್ತಾ, ಈ ಡಾಕ್ಟ್ರೇಟ್ಗಳ ಬಗ್ಗೆ ಹೇಸಿಗೆ ಅನ್ನಿಸ್ತಾ ಇದೆ. ಇವರು ಹಣೆ ಬರಹ ಏನಾದರೂ ಇರಲಿ, ಪಾಪ ಓದಿ
ವಿದ್ವತ್ತನ್ನು ಪಡೆದು ಪರಿಶ್ರಮವನ್ನು ಪಡೆದು 5-6 ವರ್ಷಗಳ ಅವರ ಉಪನ್ಯಾಸಕರ ಇಂದ ತರಬೇತಿ ಪಡೆದು ಅವರ ಮಾರ್ಗದರ್ಶನದ ಅಡಿಯಲ್ಲಿ ಪುಸ್ತಕಗಳನ್ನು ಬರೀತಕ್ಕಂಥ ಸಂಶೋಧನೆ ಮಾಡತಕ್ಕಂಥ ಆಮೇಲೆ ಅದರಲ್ಲಿ ಹೊಸದಾದದ್ದನ್ನು ನಾವೀನ್ಯವಾದದ್ದನ್ನು ಕಂಡು ಹಿಡಿತಕ್ಕಂಥ ಮಕ್ಕಳ ಗತಿ ಏನಾಗಬೇಕು? ಈ ಡಾಕ್ಟ್ರೇಟಲ್ಲಿ ಆ ಡಾಕ್ಟ್ರೇಟಲ್ಲಿ ಜನರಿಗೆ ಕನ್ಫ್ಯೂಸ್ ಆಗಿದೆ, ಜನರಿಗೆ ಗೊಂದಲ ಆಗಿದೆ, ಜನರಿಗೆ ಇದೇನಪ್ಪ ಇದೇನು ಡಾಕ್ಟ್ರೇಟ್ ಅಂದರೆ ಏನೋ ತೊಡೆದು ತೊಗೊಂಡು ದೊಡ್ಡ ಕಡಿದು ಗುಡ್ಡೆಯನ್ನು ಕಡಿದು ಹಾಕಿರ್ಬೋದು ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ನಮ್ಮಲ್ಲೆಲ್ಲ ಒಂದು ಹುಟ್ಟಿಕೊಂಡಿದೆ. ಇದಕ್ಕೆ ಇತಿಶ್ರೀ ಹಾಡಬೇಕಾದ್ರೆ ನಮ್ಮೊಳಗಡೆ ಪ್ರಜ್ಞೆ ಅನ್ನೋದಿರಬೇಕು, ನಮ್ಮೊಳಗೆ ಅರಿವು ಅನ್ನೋದಿರಬೇಕು. ನಾನು ಏನು ಕಡಿದು ಕಸ್ತು ಹಾಕಿನಿ ನಾ ಈ ಡಾಕ್ಟ್ರೇಟ್ ಪಡಲಿಕ್ಕೆ ಯೋಗ್ಯನ ಹೌದೋ ಅಲ್ವೋ ಅಂತ ಅನ್ನೋದನ್ನು ತೀರ್ಮಾನ ನಾನು ಮಾಡಬೇಕೆ ಹೊರತು ಇನ್ನೊಬ್ಬರಲ್ಲ. ಎಲ್ಲ ನೋಡಿ, ಪ್ರತಿಯೊಂದು ಮಾತುಗಳು ಮತ್ತು ನನಗೆ ಶರಣ ಮಾರ್ಗಕ್ಕೆ ಹೋಗ್ತವೆ, ಬಸವ ಮಾರ್ಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತವೆ. ನೋಡಿ, ಬಸವಣ್ಣ ಅವತ್ತು ಬಿಜ್ಜಳನ ಸಂದರ್ಭದಲ್ಲಿ, ಬಿಜ್ಜಳನ ಆಡಳಿತದ ಅವಧಿಯಲ್ಲಿ ಬಹುದೊಡ್ಡ ಹೆಸರನ್ನು ಪಡೆದವರು. ಆತ ಎಂಥ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ ಬಸವಣ್ಣವರು ಅಂದರೆ, ಬೇಡುವವರಿಲ್ಲದೆ ಬಡವನಾದೆ ಅಂತಕ್ಕಂಥ ವಾತಾವರಣವನ್ನು ಬಸವಣ್ಣವರು ಸೃಷ್ಟಿ ಮಾಡಬೇಕಾದ್ರೆ ಎಂಥ ಅದ್ಭುತವಾದಂಥ ಕಾರ್ಯಗಳನ್ನು ಆ ಮನುಷ್ಯ ಮಾಡಿರಬೇಕು. ಆದರೂ ಕೂಡ ಯಾವ ಪದವಿಗಳಿಗೆ ಪ್ರಶಸ್ತಿಗಳಿಗೆ ಅವರು ಅಂಟಿಕೊಳ್ಳಲೇ ಇಲ್ಲ. ಇಂಥ ಮನೋಭಾವ ನಮ್ಮಲ್ಲಿ ಯಾವಾಗ ಬರುತ್ತದೆ? ನೀರಿನಲ್ಲಿ ಕಮಲ ಇರುತ್ತದೆ, ಕಮಲ ಎಂದೂ ಕೂಡ ನಾನು ನೀರನ್ನು ಅಂಟಿಸಿಕೊಳ್ಳೋದಿಲ್ಲ, ಅಲ್ಲಿದ್ದು ಕೂಡ ಅಂಟಿಸಿಕೊಳ್ಳದಂಥ ಭಾವ ನಮ್ಮಲ್ಲಿ ಯಾವಾಗ ಬರಬೇಕು? ಬಸವಣ್ಣವರಿಗೆ 770 ಜನ ಅಮರಂಗಳು, ಲಕ್ಷಾಂತರ ಜನ ಶರಣರು ಇದ್ದರೂ ಕೂಡ ಎಲ್ಲರೂ ಕೂಡ ಎನಗೇ ಗುರು ನಿನಗೇ ಗುರು ಜಗಕ್ಕೆಲ್ಲಕ್ಕೆ ಗುರು ಕಾಣ ಗುಹೇಶ್ವರ ಅಂತ ಹೇಳಿದ್ದಕ್ಕೆ ಕೂಡ ಅವರ ತಲೆಯಲ್ಲಿ ಯಾವುದು ಹೋಗೋದಿಲ್ಲ. ಅವರಿಗೆ ಅಡ್ಡ ದೊಡ್ಡ ನಾನಲ್ಲಯ್ಯಂತೆ ಮಾತು ಹೇಳ್ತಾರೆ ಅವರು. ಅವ್ರು ಹೇಳ್ತಾರೆ ಬ್ರಹ್ಮ ಪದವಿ ಅನ್ನೋಲ್ಲೆ, ಬ್ರಹ್ಮ ಅಂದರೆ ಒಂದು ನಮ್ಮ ಕಾಲ್ಪನಿಕವಾದಂಥ ದೇವರುಗಳು, ಬ್ರಹ್ಮ ಪದವಿ ಅನ್ನೋಲ್ಲೆ, ವಿಷ್ಣು ಪದವಿ ಅನ್ನೋಲ್ಲೆ, ರುದ್ರ ಪದವಿ ಅನ್ನೋಲ್ಲೆ. ನೋಡಿ, ಯಾವ ಪದವಿಗಳು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅವರು. ಬ್ರಹ್ಮ ಪದವಿ ನನಗೆ ಬೇಕಾಗಿಲ್ಲ, ವಿಷ್ಣು ಪದವಿ ಬೇಕಾಗಿಲ್ಲ, ರುದ್ರ ಪದವಿ ಬೇಕಾಗಿಲ್ಲ, ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ, ನನಗೆ ಯಾವ ಪದವಿಗಳು ಬೇಕಾಗಿಲ್ಲೋ ಮರಾಯ. ಕೂಡಲ ಸಂಗಮ ದೇವ ಅಂದರೆ ಇದು ಆತ್ಮಸಾಕ್ಷಿ, ಆತ್ಮಸಾಕ್ಷಿ ಅಂದರೆ ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ. ನನಗೆ ನಿಮ್ಮ ಸದ್ಭಕ್ತರದಲ್ಲ, ನಿಮ್ಮ ಅಂತರಂಗದಲ್ಲಿ ಪ್ರಿಯರಾಗಿದ್ದಾರಲ್ಲ, ಅವರು ಅನ್ನವನ್ನು ಅವರು ದುಡಿದು ಉಣ್ತಾರಲ್ಲ, ಅವರು ಕಾಯಕ ಜೀವಿಗಳಾಗಿದ್ದಾರಲ್ಲ, ಅವರು ಪ್ರಾಮಾಣಿಕರಾಗಿದ್ದಾರಲ್ಲ, ಅವರು ಶರಣರಾಗಿದ್ದಾರಲ್ಲ, ಅವರ ಪಾದ ಅವರ ಅರಿವನ್ನು ಕೊಡ್ತಕ್ಕಂಥ ಆ ಅರಿವನ್ನು ನನಗೆ ಅರಿವು ಮಾಡಿಸ್ತಕ್ಕಂಥ ಆ ಮಹಾಪದವಿಯ ಕರುಣಿಸಯ್ಯ ಅಂತ ಅವ್ರು ಕೇಳ್ತಾರೆ. ನೋಡ್ರಿ, ಎಂಥ ಗಟ್ಟಿಯಾದ ಮಾತು. ಈ ನಿಲುವುಗಳು ನಮಗೆ ಬರಬೇಕು ಯಾವಾಗ? ಅಟ್ಲೀಸ್ಟ್ ಯಾರ ಸಂಗತಿಗಳ ಬಗ್ಗೆ ನಾನು ಹೇಳೋದಲ್ಲ. ಈ ಕರ್ನಾಟಕದಲ್ಲಿ ಜಾಗೃತಲಾದ ರಾದಂಥ ಲಿಂಗಾಯತರಾದರೂ, ತಮ್ಮ ಬಳಿವಿಡಿದು ಬಂದಂಥ ಶರಣರ ಬಳಿವಿಡಿದು ಬಂದಂಥ ಈ ಜನಾಂಗವಾದರೂ ಈ ಪದವಿಗಳನ್ನು ತಿರಸ್ಕರಿಸುವ ಗಟ್ಟಿಯಾದ ಮನೋಭಾವವನ್ನು ಇವರು ತಾಳಲೇಬೇಕಾಗಿದೆ. ಇಲ್ಲದೇ ಇದ್ದರೆ ಇವರು ಮಾದರಿ ಹೇಗಾಗ್ತಾರೆ? ಇಲ್ಲದೇ ಇದ್ದರೆ ಇವರು ವಿಭಿನ್ನ ಹೇಗಾಗ್ತಾರೆ ಅಂತನ್ನೋದು ನನ್ನ ಪ್ರಶ್ನೆಯಾಗಿದೆ. ಒಂದು ಕಡೆ ಗಜೇಶ ಮಸಣಯ್ಯ ಅಂತಕ್ಕಂಥ ಇನ್ನೊಂದು ಕಠೋರವಾದಂಥ ಒಂದು ವಚನವನ್ನು ಬರೀತಾರೆ. ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಒಂದು ನಿಮ್ಮ ಪದವಿಗಳವಲ್ಲ, ನಿಮ್ಮ ಕೊರಳ ಕಟ್ಟಿಗೆರಿ, ನಿಮ್ಮ ತಲೆ ಮೇಲೆ ಸುತ್ತಿಗೆರಿ. ಎನಗೆ ನಿಮ್ಮ ತೊತ್ತು ಸೇವೆಯೇ ಸಾಕು, ನನಗೆ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ಕೊಟ್ಬಿಡಿ ಸಾಕು, ಅದಕ್ಕಿಂತ ದೊಡ್ಡ ಪದವಿ ನನಗೆ ಯಾವುದು ಬೇಕಾಗಿಲ್ಲ. ಮಹಾಲಿಂಗ ಗಜೇಶ್ವರ ನೋಡಿ, ತಮ್ಮ ದೇವರಿಗೆ ಆತ್ಮ ನಿವೇದನೆ ಮಾಡಿಕೊಳ್ತಾರೆ, ಅವರಿಗೆ ಆತ್ಮ ಸಾಕ್ಷಿಯಾಗಿ ಹೇಳ್ಕೊಳ್ತಾರೆ ಅವರು. ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ, ನೀ ಪದವಿ ಅದಲ್ಲ, ಪದವಿಗಳನ್ನು ನಿಮಗೆ ಎದೆಯಲ್ಲಿ ಇರಿದುಕೊಳ್ಳಿ ಗಜೇಶ ಮಸಣಯ್ಯ. ಹಾಗೆಯೇ ಕವಿ ಕುವೆಂಪು ಅವರು ಕೂಡ ಕೀರ್ತಿ ಶನಿ ತೊಲಗಾಚೆ ಅಂತ ಹೇಳಿದರು. ಈ ಕೀರ್ತಿ ಶನಿಗಳನ್ನು ನಾವು ಅಂಟಿಕೊಂಡು ಕೂಡಬಾರ್ದು. ನಮಗೆ ಗೌರವ ಬರಬೇಕಾದದ್ದು ನಮ್ಮ ಮಾತುಗಳಿಂದ, ನಮ್ಮ ನಡೆಗಳಿಂದ, ನಮ್ಮ ನುಡಿಗಳಿಂದ, ನಮ್ಮ ವಿಚಾರಗಳಿಂದ ಬರಬೇಕು ಹೊರತಾಗಿ ನಾವು ಪಡೆದಂಥ ಪದವಿ ಪ್ರಶಸ್ತಿ ಇತ್ಯಾದಿಗಳಿಂದ ಮನುಷ್ಯನ ಅಳಲಿಕ್ಕೆ ಆಗೋದಿಲ್ಲ, ಅದು ಆಗಲೇಬಾರ್ದಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣಗಳನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.